2016 क्वेश्चन पेपर इदु अबनार्मल स्टॉक बंदाग याव रीति माड़ोदु अंत हेळि वन क्वेश्चन इदे ईजी आगि हेळ्कोड्तीनि डोंट वरी क्वेश्चन वन बुक्कल बर्कोळ्ळि याकेंद्रे निमगे तुंबा हेल्प आगुत्ते नानु बोर्ड मेले माड्बेकाद्रे क्वेश्चन इद्रे निमगे क्लीन आगि अर्थ आगुत्ते अदक्के क्वेश्चन क्विक आगि ओदुत्ते ऑन 15 सेप्टेंबर 2014 द प्रमाइसेस ऑफ सुंदर वर डिस्ट्रॉयड बाय फायर अंत हेळिदारे सी 15 सेप्टेंबर 2014 ಅಲ್ಲಿ ಸ್ಟಾಕ್ ಏನಾಗಿದೆ ಡಿಸ್ಟ್ರಾಯ್ ಆಗಿದೆ ಬಟ್ ರೆಕಾರ್ಡ್ಸ್ ವರ್ ಸೇವ್ ಫ್ರಮ್ ದ ಫೈರ್ ಆಕ್ಸಿಡೆಂಟ್ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ವರ್ ಅಸರ್ಟೈನ್ ಅಂತ ಹೇಳಿದ್ದಾರೆ ಸ್ಟಾಕ್ ಅಟ್ ಕಾಸ್ಟ್ 2013 1/4 ಫಸ್ಟ್ ಏಪ್ರಿಲ್ ಅಂತ ಹೇಳಿದ್ದಾರೆ ನೋಡಿ 1/4 2013 ಸ್ಟಾಕ್ ಕೊಟ್ಟಿದ್ದಾರೆ ಹಾಗೆ ಸ್ಟಾಕ್ ಆನ್ 31st March 2014 ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಇದು ಓದ್ ವರ್ಷದ ಇನ್ಫಾರ್ಮೇಶನ್ ಆಗಿದೆ ಮತ್ತೆ ಸ್ಟಾಕ್ 31st March 2014 ಓದ್ ವರ್ಷ ಕ್ಲೋಸ್ ಆದ್ರೆ ಇನ್ನ 1/4 2014 ಇದು ಓಪನಿಂಗ್ ಆಗುತ್ತೆ ಅಲ್ಲಿಗೆ ಈ ಡೇಟ್ ಇಂದ ಈ ಡೇಟ್ ಅಂದ್ರೆ 1st April 2014 ಇಂದ ಟಿಲ್ ದ ಡೇಟ್ ಆಫ್ ಫೈರ್ 15th of September 2014 ಏನಿದೆ ಅದು ಕರೆಂಟ್ ಇಯರ್ ಆಗುತ್ತೆ ಇದು ಪ್ರೀವಿಯಸ್ ಇಯರ್ ಆಗಿರುತ್ತೆ ವೇಜಸ್ ಫಾರ್ 13-14 ಅಂದ್ರೆ ಓದ್ ವರ್ಷದ್ದು ಪರ್ಚೇಸಸ್ ಫಾರ್ 13-14 ಓದ್ ವರ್ಷದ್ದು ಪರ್ಚೇಸ್ ರಿಟರ್ನ್ಸ್ 13-14 ಕೊಟ್ಟಿದ್ದಾನೆ ಸೇಲ್ಸ್ ಫಾರ್ ದ ಇಯರ್ 13-14 ಕೊಟ್ಟಿದ್ದಾನೆ ಸೇಲ್ಸ್ ರಿಟರ್ನ್ ಫಾರ್ 13-14 ಕೊಟ್ಟಿದ್ದಾನೆ ಪರ್ಚೇಸಸ್ ಲೆಸ್ ರಿಟರ್ನ್ ಕರೆಂಟ್ ಇಯರ್ ಅಂದ್ರೆ 1/4 2014 ಟು ಟಿಲ್ 15th of September 2014 ಕೊಟ್ಟಿದ್ದಾನೆ ಸೇಲ್ಸ್ ಲೆಸ್ ರಿಟರ್ನ್ಸ್ 1/4 2014 ಟು 15th of September 2014 ಕೊಟ್ಟಿದ್ದಾನೆ ಇದಾದ್ಮೇಲೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ನೋಡೋಣ In valuing the stock for the balance on 31st March 2014, andre stock value marbekadre 31st March 2014 2300 rupees has been written off certain stock which was poor selling line having cost of 6900 anta helidare andre 2014 alli 31st March 2014 alli 6900 ರುಪೀಸ್ ಒಂದು ಪೂರ್ ಸೆಲ್ಲಿಂಗ್ ಲೈನ್ ಇತ್ತು ಅಂದ್ರೆ ಓಲ್ಡ್ ಸ್ಟಾಕ್ ಇತ್ತು ಆ ಓಲ್ಡ್ ಸ್ಟಾಕ್ ಏನಾಗಿದೆ ಅಂದ್ರೆ ನಾವು ಪರ್ಚೇಸ್ ಮಾಡಿದಾಗ ಅದರ ಬೆಲೆ 6900 ಇವತ್ತಿನ ದಿನ ಅದರ ಬೆಲೆ ಅಷ್ಟಿಲ್ವಂತೆ ಎಷ್ಟು ಕಡಿಮೆ ಆಗಿದೆ ಅಂತಂದ್ರೆ 2300 ರುಪೀಸ್ ಅಷ್ಟು ಸ್ಟಾಕ್ ಬೆಲೆ ಕಡಿಮೆ ಆಗಿದೆ ಅಂತೆ ಅದಕ್ಕೆ 31st March 2014 ಅಲ್ಲಿ 2400 ರುಪೀಸ್ ನ ಮೈನಸ್ ಮಾಡಿ ಆಕ್ಚುವಲ್ ಆಗಿ ಸ್ಟಾಕ್ ಬೆಲೆ ನಾವು ಪರ್ಚೇಸ್ ಮಾಡಿದಾಗ ಮಾರ್ಚ್ 2014 ಅಲ್ಲಿ ಅದರ ಬೆಲೆ 6900 ಇತ್ತು ಅದು ಹಳೆ ಸ್ಟಾಕ್ ಆಗಿರೋದ್ರಿಂದ ಹಳೇದು ಅಂದ್ರೆ ಪೂರ್ ಸೆಲ್ಲಿಂಗ್ ಲೈನ್ ಅಂದ್ರೆ ಹಳೆ ಸ್ಟಾಕ್ ಆಗಿರೋದ್ರಿಂದ ಅದು 6900ಗೆ ಸೇಲ್ ಆಗಲ್ಲ ಅದು 2300 ರುಪೀಸ್ ಅಷ್ಟು ಬೆಲೆ ಕಡಿಮೆ ಆಗಿದೆ ಅಂತ ಹೇಳಿ ನಾವು ಮೈನಸ್ ಮಾಡಿದ್ವಿ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಯಾವ ವರ್ಷ ಓದ್ ವರ್ಷ ಎ ಪೋರ್ಷನ್ ಆಫ್ ದೀಸ್ ಗೂಡ್ಸ್ was sold in June 2014 at a loss of 250 rupees on the original cost of 3450 ಅಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ 6900 ರುಪೀಸ್ ಒರಿಜಿನಲ್ ಬೆಲೆ ಇತ್ತಲ್ವಾ ಅದರಲ್ಲಿ ಒಂದು ಅರ್ಧ ಗೂಡ್ಸ್ ಅಷ್ಟು 3450 ಗೂಡ್ಸ್ ಅಷ್ಟು ಫಸ್ಟ್ ಏಪ್ರಿಲ್ 2014 ಅಲ್ಲಿ ಅಥವಾ ಫಸ್ಟ್ ಜೂನ್ 14 ಅಲ್ಲಿ ಏನ್ ಮಾಡಿದೀವಿ ಅಂತೆ ಒಂದು 3450 ಗೂಡ್ಸ್ ಅನ್ನ 3450 ಗೂಡ್ಸ್ ನ ನಾವು 250 ರುಪೀಸ್ ಲಾಸ್ ಅಂತ ಮಾರಿದ್ದೀವಿ ಅಲ್ಲಿಗೆ ಎಷ್ಟಕ್ಕೆ ಮಾರಿರ್ತೀವಿ 3200 ರುಪೀಸ್ ಗೆ ಮಾರಿರ್ತೀವಿ ಅರ್ಥ ಆಗ್ತಿದ್ಯಾ ಇದು ಹಳೆ ಸ್ಟಾಕ್ ಹೋದ ವರ್ಷದ ಹಳೆ ಸ್ಟಾಕ್ ಅನ್ನ ಈ ವರ್ಷ ಮಾರಿದ್ದೀವಿ ಓಕೆನಾ ದಿ ರಿಮೈಂಡರ್ ಆಫ್ ದಿ ಸ್ಟಾಕ್ ವಾಸ್ ನೌ ಎಸ್ಟಿಮೇಟೆಡ್ ಟು ಬಿ ಒರಿಜಿನಲ್ ಕಾಸ್ಟ್ ಸಬ್ಜೆಕ್ಟ್ ಟು ದ ಅಬೋವ್ ಎಕ್ಸೆಪ್ಷನ್ ಗ್ರಾಸ್ ಪ್ರಾಫಿಟ್ ಹ್ಯಾಡ್ ರಿಮೈನ್ಡ್ ಅಟ್ ಎ ಯೂನಿಫಾರ್ಮ್ ರೇಟ್ ಥ್ರೂ ಔಟ್ The stock salvaged was 5,800. Show the amount of claim. ಅಂತ ಹೇಳಿದ್ದಾರೆ ಸೊ ಈಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಕ್ವಶನ್ ಓದಿದಾಗ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನಂತ ಹೇಳಿದೀನಿ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿದಾನ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಸ್ಟೆಪ್ ನಂಬರ್ ಒನ್
ಟ್ರೇಡಿಂಗ್ ಅಕೌಂಟ್ ಫಾರ್ ಫ್ರಮ್ 1/4/13 ಟು ಮಾರ್ಚ್ 2014 ಮಾಡಬೇಕಾಗುತ್ತೆ ಕರೆಕ್ಟಾ ಸೊ ಹಾಗಾದ್ರೆ ಫಸ್ಟ್ ಒಂದು ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋಣ 1/4/2013 ಟು 31st March 2014 ನಾವು ಏನ್ ಮಾಡಬೇಕು ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡಬೇಕಾಗುತ್ತೆ ಈ ಟ್ರೇಡಿಂಗ್ ಅಕೌಂಟ್ ಮಾಡಿದಾಗ ಓಕೆನಾ ಸ್ಟಾಕ್ ಓಪನಿಂಗ್ ಸ್ಟಾಕ್ 1/4/2013 ಅಲ್ಲಿ ಅವನೇ ಕೊಟ್ಟಿದ್ದಾನೆ 75,000 ಅಂತ ಹೇಳಿದ್ದಾನೆ ಹಾಗೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ ಕ್ಲೋಸಿಂಗ್ ಸ್ಟಾಕ್ ಇಸ್ 80,000 ಅಂತ ಕೊಟ್ಟಿದ್ದಾನೆ ಹಾಗೆ ವೇಜಸ್ ಕೊಟ್ಟಿದ್ದಾನೆ ವೇಜಸ್ 9,300 ರುಪೀಸ್ ಕೊಟ್ಟಿದ್ದಾನೆ ಪರ್ಚೇಸಸ್ ಕೊಟ್ಟಿದ್ದಾನೆ 2013-14 ಪರ್ಚೇಸಸ್ 4,03,000 ಕೊಟ್ಟಿದ್ದಾನೆ ಇದರಲ್ಲಿ ಪರ್ಚೇಸ್ ರಿಟರ್ನ್ಸ್ ನ ಮೈನಸ್ ಮಾಡಿದ್ರೆ 4,000 ರುಪೀಸ್ ನ ಮೈನಸ್ ಮಾಡಿದ್ರೆ ಓಕೆನಾ ಇನ್ನ 3,99,000 ರುಪೀಸ್ ಬರುತ್ತೆ ಓಕೆನಾ ಸೇಲ್ಸ್ ಬೇರೆ ಕೊಟ್ಟಿದ್ದಾನೆ ಸೇಲ್ಸ್ 5,04,500 ಕೊಟ್ಟಿದ್ದಾನೆ ಸೇಲ್ಸ್ ರಿಟರ್ನ್ಸ್ ಕೊಟ್ಟಿದ್ದಾನೆ ಓದ್ ವರ್ಷದ್ದು ಸೇಲ್ಸ್ ರಿಟರ್ನ್ ಬಂದು 4,500 ಅಂತ ಹೇಳ್ತಾ ಇದ್ದಾನೆ ಅಲ್ಲಿಗೆ 5,00,000 ರುಪೀಸ್ ನೆಟ್ ಸೇಲ್ಸ್ ಆಗುತ್ತೆ ಓಕೆನಾ ಇಷ್ಟು ಓದ್ ವರ್ಷದ ಇನ್ಫಾರ್ಮೇಶನ್ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಒಂದ್ ಪಾಯಿಂಟ್ ನಮ್ಗೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು ಏನಂತ ಹೇಳಿದ್ದಾನೆ ಅಂದ್ರೆ ಸ್ಟಾಕ್ 80,000 ರುಪೀಸ್ ಏನಿದೆ ಅಲ್ವಾ ಕ್ಲೋಸಿಂಗ್ ಸ್ಟಾಕ್ ಇದು 31st March ಅಲ್ಲಿ ಇರ್ತಕ್ಕಂಥದ್ದು ಕರೆಕ್ಟಾ 31st March 2014 ಅಲ್ಲಿ ಇರ್ತಕ್ಕಂಥದ್ದು ಅವನು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾನೆ ನೋಡಿ ಇನ್ ವ್ಯಾಲ್ಯೂಯಿಂಗ್ ದ ಸ್ಟಾಕ್ ಫಾರ್ ಬ್ಯಾಲೆನ್ಸ್ ಅಟ್ 31st March 2014 2,300 ಹ್ಯಾವ್ ಬೀನ್ ರಿಟನ್ ಆಫ್ ಅಂತ ಹೇಳಿದ್ದಾನೆ ಯಾಕೆ ಅಂದ್ರೆ 31st March 2014 ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅನ್ನ 2,300 ರೂಪಾಯಿ ಅಷ್ಟು ಸ್ಟಾಕ್ ವ್ಯಾಲ್ಯೂನ ನಾವು ರಿಟರ್ನ್ ಆಫ್ ಮಾಡಿದೀವಿ ರಿಟರ್ನ್ ಆಫ್ ಅಂದ್ರೆ ಏನು ಮೈನಸ್ ಮಾಡಿದೀವಿ ಎಷ್ಟು ಮೈನಸ್ ಮಾಡಿದನಂತೆ 2,300 ರುಪೀಸ್ ಅಷ್ಟು ಮೈನಸ್ ಮಾಡಿದ್ದಾರೆ ಯಾಕೆ ಅಂದ್ರೆ ಪೂರ್ ಸೆಲ್ಲಿಂಗ್ ಲೈನ್ ಅಂತ ಹಂಗ್ ಮಾಡಬಾರ್ದಾಗಿತ್ತು ಅವನು ಅದಕ್ಕೆ ಮಾಡಬಾರ್ದಾಗಿತ್ತು ಅದಕ್ಕೆ ನಾವು ಏನ್ ರಿಟರ್ನ್ ಆಫ್ ಆಗಿತ್ತು ಅದನ್ನ ನಾವು ಆಡ್ ಮಾಡ್ತಾ ಇದ್ವಿ 2,300 ರುಪೀಸ್ ನ ಅಲ್ಲಿಗೆ ಕ್ಲೋಸಿಂಗ್ ಸ್ಟಾಕ್ 82,300 ರುಪೀಸ್ ಆಗುತ್ತೆ ಓಕೆನಾ ಸೊ ಏನ್ ರಿಟರ್ನ್ ಆಫ್ ಮಾಡಿದ್ದ ಅದನ್ನ ನಾವು ಮತ್ತೆ ಏನ್ ಮಾಡ್ತಾ ಇದೀವಿ ಆಡ್ ಮಾಡ್ತಾ ಇದ್ವಿ ಎಷ್ಟು ರಿಟರ್ನ್ ಆಫ್ ಮಾಡಿದ್ದ ಅದನ್ನ ಮಾತ್ರ ನಾವು ಆಡ್ ಮಾಡ್ತಾ ಇದೀವಿ ಆಡ್ ಮಾಡಿದಾಗ ನಮ್ಗೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬಂತು 82,300 ರುಪೀಸ್ ಬರುತ್ತೆ ಈಗ ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋಣ ಸೊ ಟೋಟಲ್ 5,82,300 ಬರೋದನ್ನ ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ ಎಷ್ಟು ಬರುತ್ತೆ ಗ್ರಾಸ್ ಪ್ರಾಫಿಟ್ ಅಂದ್ರೆ 9 + 9 = 18 18 + 5 = 23 23 + 9 = 32 3 + 9 = 12 12 + 7 = 19 19 + 9 ಕರೆಕ್ಟ್ ಆಗಿದ್ಯಾ ಒಂದ್ಸರಿ ಕ್ಯಾಲ್ಕುಲೇಟರ್ ಅಲ್ಲಿ ಚೆಕ್ ಮಾಡ್ಬಿಡೋಣ 79,000 ರುಪೀಸ್ ಬರ್ತಾ ಇದೆ ಪರ್ಚೇಸ್ ಲೆಸ್ ರಿಟರ್ನ್ಸ್ ಕರೆಕ್ಟ್ ಆಗಿದೆ 2,300 ಓಕೆ ಫೈನ್ ಏನು ಮಾಡೋಕ್ಕಾಗಲ್ಲ ಓಕೆ ಈಗ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಮಾಡ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಮಾಡಿದ್ರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ
ಎಲ್ಲರೂ ಏನಾದರೂ ಹೇಳಿದಾರ ಸ್ಟಾಕ್ ವ್ಯಾಲ್ಯೂ ಅಂತ 10% ಲೆಸ್ ಅಂತ ಹೇಳಿ ಓಕೆ ಫೈನ್ ಕರೆಕ್ಟ್ ಆಗಿದೆ ಕ್ವಶನ್ 9300 ಓಕೆ ಗೈಸ್ ಈಗ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಿದಾಗ ನಮಗೆ ಗ್ರಾಸ್ ಪ್ರಾಫಿಟ್ 99,000 ಬರ್ತಾ ಇದೆ ಇದು 5 lakh ರುಪೀಸ್ ಬರ್ತಾ ಇದೆ ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ ಓಕೆನಾ ಓಕೆ 99,000 ಡಿವೈಡೆಡ್ ಬೈ 5 lakhs ಇಂಟು 100 ಇದು 19.8% ಅಷ್ಟು ಬರ್ತಾ ಇದೆ 19.8% ನಾನು ರೌಂಡ್ ಆಫ್ ಮಾಡಿಬಿಟ್ಟು 20% ಮಾಡ್ತೀನಿ ಓಕೆನಾ ಅಲ್ಲಿಗೆ 20% ಪ್ರಾಫಿಟ್ ಬರ್ತಾ ಇದೆ ಆವರೇಜ್ ಆಗಿ ಅಂದ್ರೆ ಹೋದ ವರ್ಷ ಎಷ್ಟು ಸೇಲ್ ಆಗಿತ್ತು ಅದರ ಮೇಲೆ ಆವರೇಜ್ 20% ಪ್ರಾಫಿಟ್ ಬರ್ತಾ ಇದೆ ಅನ್ಕೋಣ ಈಗ ಈ ವರ್ಷದ್ದು ಏನ್ ಮಾಡ್ಬೇಕು ನಾನು ಒಂದು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು ಕರೆಕ್ಟಾ ಈಗ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಯಾವ ಡೇಟ್ ಇಂದ ಯಾವ ಡೇಟ್ ಗೆ ಅಂದ್ರೆ 1/4/2014 ಇಂದ 15th September 2014 ಇಲ್ಲಿ ನಾನು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾದ್ರೆ ನಾನು ಯೂಶುವಲ್ ಆಗಿ ಒಂದೊಂದು ಕಾಲಮ್ ಅನ್ನು ಮಾಡ್ತಾ ಇದ್ರೆ ನಾನು ಮೂರ್ ಕಾಲಮ್ ಅಲ್ಲಿ ಮಾಡ್ತೀನಿ ಏನಕ್ಕೆ ಸಾರ್ ಅಂತ ಕೇಳಿದ್ರೆ ಇಲ್ಲಿ ಎರಡು ತರ ಸ್ಟಾಕ್ ಇದೆ ಒಂದು ನಾರ್ಮಲ್ ಸ್ಟಾಕ್ ಇದೆ ಇನ್ನೊಂದು ಅಬ್ನಾರ್ಮಲ್ ಸ್ಟಾಕ್ ಇದೆ ಅದಕ್ಕೆ ನಾನು ಅಬ್ನಾರ್ಮಲ್ ಸ್ಟಾಕ್ ನ ಕೂಡ ಬರೀತೀನಿ ಓಕೆನಾ ಇದು ನಾರ್ಮಲ್ ಸ್ಟಾಕ್ ಅಂತ ಅನ್ಕೋಣ ಇದು ಅಬ್ನಾರ್ಮಲ್ ಸ್ಟಾಕ್ ಅಂತ ಅನ್ಕೋಣ ಇದು ಟೋಟಲ್ ಅಂತ ಮಾಡ್ಕೋಣ ಸೊ ನಾರ್ಮಲ್ ಸ್ಟಾಕ್ ಅಬ್ನಾರ್ಮಲ್ ಸ್ಟಾಕ್ ಅಂಡ್ ಟೋಟಲ್ ಓಕೆನಾ ಈಗ ನೀವೇ ಯೋಚನೆ ಮಾಡಿ ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷ ಏನಾಗಿರುತ್ತೆ ಓಪನಿಂಗ್ ಸ್ಟಾಕ್ ಆಗುತ್ತೆ ಹಾಗಾದ್ರೆ ಓಪನಿಂಗ್ ಸ್ಟಾಕ್ ಈ ವರ್ಷದ್ದು ಟೋಟಲ್ 82,300 ರುಪೀಸ್ ಇದೆ ಕರೆಕ್ಟಾ ನೋಡಿ ಹೋದ ವರ್ಷದ್ದು ಕ್ಲೋಸಿಂಗ್ ಸ್ಟಾಕ್ ಈ ವರ್ಷ ಓಪನಿಂಗ್ ಸ್ಟಾಕ್ ಆದ್ರೆ ಈ ಓಪನಿಂಗ್ ಸ್ಟಾಕ್ 82,300 ಅಲ್ಲಿ ಎರಡು ತರ ಸ್ಟಾಕ್ ಇದೆ ಒಂದು ಒಳ್ಳೆ ಸ್ಟಾಕ್ ಇನ್ನೊಂದು ಪೂರ್ ಸೆಲ್ಲಿಂಗ್ ಲೈನ್ ಸ್ಟಾಕ್ ಎಷ್ಟು ಪೂರ್ ಸೆಲ್ಲಿಂಗ್ ಲೈನ್ ಸ್ಟಾಕ್ ಇತ್ತು ಅಂದ್ರೆ ಫಸ್ಟ್ ಪ್ಯಾರಾಗ್ರಾಫ್ ಓದಿ ಗೊತ್ತಾಗುತ್ತೆ 300 ರುಪೀಸ್ ಇನ್ ವ್ಯಾಲ್ಯೂಯಿಂಗ್ ಸ್ಟಾಕ್ ಫಾರ್ ದ ಬ್ಯಾಲೆನ್ಸ್ ಅಟ್ 31st March 2014 2,300 ಹ್ಯಾಸ್ ಬೀನ್ ರಿಟನ್ ಆಫ್ ಸರ್ಟನ್ ಸ್ಟಾಕ್ ವಿಚ್ ವಾಸ್ ಪೂರ್ ಸೆಲ್ಲಿಂಗ್ ಲೈನ್ ಹ್ಯಾವಿಂಗ್ ಎ ಕಾಸ್ಟ್ ಆಫ್ ರುಪೀಸ್ 6,900 ಅಂತ ಹೇಳ್ತಾರೆ ಅಂದ್ರೆ ಈ 82,300 ಅಲ್ಲಿ 6,900 ರುಪೀಸ್ ಗೂಡ್ಸ್ ಏನಾಗಿದೆ ಅಬ್ನಾರ್ಮಲ್ ಸ್ಟಾಕ್ ಇದೆ ಹೌದಾ ಹಾಗಾದ್ರೆ 82,300 ಅಲ್ಲಿ 6,900 ಅಬ್ನಾರ್ಮಲ್ ಸ್ಟಾಕ್ ಆದ್ರೆ ಇನ್ನ 75,400 ರುಪೀಸ್ ಅಷ್ಟು ಏನಾಗಿದೆ ಒಳ್ಳೆ ಸ್ಟಾಕ್ ಇದೆ ನಾರ್ಮಲ್ ಸ್ಟಾಕ್ ಇದೆ ಹೌದಾ ಹಾಗೆ ಪರ್ಚೇಸ್ ಲೆಸ್ ರಿಟರ್ನ್ 1/4/2014 ಇಂದ 15 ಸೆಪ್ಟೆಂಬರ್ ಗೆ ಎಷ್ಟಿದೆ ಅಂತ ಹೇಳಿದ್ರೆ 1,62,000 ಇದೆ ಇದರಲ್ಲಿ ಏನು ಅಬ್ನಾರ್ಮಲ್ ಏನು ಇರೋದಿಲ್ಲ ಅದಕ್ಕೆ ಅಬ್ನಾರ್ಮಲ್ ಗೆ ಡ್ಯಾಶ್ ಅಂತ ಹಾಕಿದ್ವಿ ಹಾಗೆ ಸೇಲ್ಸ್ ಬೇರೆ ಮಾಡಿದ್ವಿ ಸೇಲ್ಸ್ ಲೆಸ್ ರಿಟರ್ನ್ ನೋಡಿ ಟೋಟಲ್ 2,31,200 ರುಪೀಸ್ ಅಷ್ಟು ನಾವೇನ್ ಮಾಡಿದೀವಿ ಸೇಲ್ ಮಾಡಿದ್ವಿ ಟೋಟಲ್ ಸೇಲ್ ಮಾಡಿದ್ವಿ ಈ ಟೋಟಲ್ ಸೇಲ್ಸ್ ಅಲ್ಲಿ ಅದೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಓದಿದ್ರೆ ನಮ್ಮ ಹತ್ರ ಟೋಟಲ್ 6,900 ಅಬ್ನಾರ್ಮಲ್ ಸ್ಟಾಕ್ ಇತ್ತು ಅದು ಎಲ್ಲಿಂದ ಬಂದಿತ್ತು ಈ ವರ್ಷ ಹೋದ ವರ್ಷ ಕ್ಲೋಸಿಂಗ್ ಸ್ಟಾಕ್ ಇಂದ ಬಂದಿತ್ತು ಈ ಅಬ್ನಾರ್ಮಲ್ ಸ್ಟಾಕ್ ಅನ್ನ ನಾವು ಯಾವತ್ ಮಾರಿದೀವಿ ಅಂತ ಎ ಪೋರ್ಷನ್ ಆಫ್ ದೀಸ್ ಗೂಡ್ಸ್ ಈ ಅಬ್ನಾರ್ಮಲ್ ಸ್ಟಾಕ್ ಅಲ್ಲಿ ಒಂದ್ ಪೋರ್ಷನ್ ಅಂದ್ರೆ ಒಂದಷ್ಟು ಸ್ಟಾಕ್ ಅನ್ನ ಮಾರಿದೀವಿ June 2014 ಎಷ್ಟು ರೂಪಾಯಿ ಲಾಸ್ ಮಾರಿದೀವಿ 250 ರುಪೀಸ್ ಲಾಸ್ ಗೆ ಮಾರಿದೀವಿ ಆನ್ ದ ಒರಿಜಿನಲ್ ಕಾಸ್ಟ್ ಆಫ್ 3,450 ಅಂತ ಹೇಳ್ತಾ ಇದ್ದಾರೆ
ಅಂದ್ರೆ 3,450 ರುಪೀಸ್ ಗೂಡ್ಸ್ ಅನ್ನ ಹೌದಾ 250 ರುಪೀಸ್ ಲಾಸ್ ಗೆ ಮಾರ್ತಾ ಇದ್ವಿ. ಅಲ್ಲಿಗೆ ಎಷ್ಟಕ್ಕೆ ಮಾರಿರ್ತೀವಿ? 3,200 ಗೆ ಮಾರಿರ್ತೀವಿ. 3,200 ಗೆ ಮಾರಿರ್ತೀವಿ. ಹಾಗಾದ್ರೆ ಇನ್ನ ನಾರ್ಮಲ್ ಸ್ಟಾಕ್ ಅನ್ನ ಎಷ್ಟಕ್ಕೆ ಮಾರಿರ್ತೀವಿ ಅಂತ ಹೇಳಿದ್ರೆ 231,200 ಮೈನಸ್ 3,200 2,28,000 ರುಪೀಸ್ ಅಷ್ಟು ನಾರ್ಮಲ್ ಸ್ಟಾಕ್ ಅನ್ನ ಮಾರಿದ್ವಿ. ಓಕೆನಾ? ನಾರ್ಮಲ್ ಸ್ಟಾಕ್ ಅನ್ನ 2,28,000 ಮಾರಿದ್ವಿ. ಅಲ್ಲಿಗೆ ಲಾಸ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಲಾಸ್ 250 ರುಪೀಸ್ ಆಗಿದೆ. ಎಷ್ಟಾಗಿದೆ? 250 ರುಪೀಸ್. ಯಾವ ಸ್ಟಾಕ್? ಅಬ್ನಾರ್ಮಲ್ ಸ್ಟಾಕ್ ಮಾರಿರೋದಕ್ಕೆ. ನಾರ್ಮಲ್ ಸ್ಟಾಕ್ ಮಾರಿರೋದಕ್ಕೆ ಏನು ಲಾಸ್ ಆಗಿಲ್ಲ, ಅಬ್ನಾರ್ಮಲ್ ಸ್ಟಾಕ್ ಮಾರಿರೋದಕ್ಕೆ ಮಾತ್ರ ಲಾಸ್ ಆಗಿದೆ. ಈಗ ಬೇರೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಕಂಡುಹಿಡಿಯಬೇಕು. ಡೇಟ್ ಆಫ್ ಫೈರ್ ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಗೊತ್ತಿದ್ಯಾ ನಿಮ್ಗೆ ಏನಾದ್ರೂ? ಗೊತ್ತಿಲ್ಲ. ಆದ್ರೆ ಕ್ಲೋಸಿಂಗ್ ಸ್ಟಾಕ್ ಕಂಡುಹಿಡಿಯಬೇಕು ಅಂದ್ರೆ ನಮ್ಗೆ ಗ್ರಾಸ್ ಪ್ರಾಫಿಟ್ ಬೇಕು. ಹೋದ ವರ್ಷ ಎಷ್ಟು ಸೇಲ್ ಆಗಿತ್ತಲ್ವಾ, ಅದರ ಮೇಲೆ 20% ಅಷ್ಟು ಗ್ರಾಸ್ ಪ್ರಾಫಿಟ್ ಬಂದಿದೆ. ಈ ವರ್ಷನು ಎಷ್ಟು ಸೇಲ್ ಆಗಿದೆ? ಆದ್ರೆ ನಾವು ಗ್ರಾಸ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವಾಗ್ಲೂ ಅಷ್ಟೇ ಅಬ್ನಾರ್ಮಲ್ ಸ್ಟಾಕ್ ಮೇಲೆ ಲಾಸ್ ಆಗಿರೋದು, ಪ್ರಾಫಿಟ್ ಬಂದಿಲ್ಲ. ಅದಕ್ಕೆ ನಾವು ಪ್ರಾಫಿಟ್ ಮಾಡಬೇಕಾದ್ರೆ ಗ್ರಾಸ್ ಪ್ರಾಫಿಟ್ ನ ನಾರ್ಮಲ್ ಸೇಲ್ಸ್ ಮಾತ್ರ ತಗೊಳ್ತೀವಿ. ಅದಕ್ಕೆ 20% ನಾರ್ಮಲ್ ಪ್ರಾಫಿಟ್ ಮೇಲೆ 45,600 ರುಪೀಸ್ ಆಗುತ್ತೆ. 45,600 ರುಪೀಸ್ ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಚೆಕ್ ಮಾಡ್ಕೊಂಡ್ರೆ ಏನ್ ಬರುತ್ತೆ ಅಂತ ನೋಡೋಣ. 2,28,000 ಇಂಟು 20% 45,600 ಕರೆಕ್ಟ್ ಆಗಿದೆ. ಇಷ್ಟು ನಾವೇನ್ ಮಾಡಿದ್ವಿ ಅಂದ್ರೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಮಾಡಿದ್ವಿ. ಈಗ ಗ್ರಾಸ್ ಪ್ರಾಫಿಟ್ ನು ಕಂಡುಹಿಡಿದ್ವಿ. ಈಗ ನಾವೇನ್ ಮಾಡಬೇಕು ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತ ನೋಡ್ಬೇಕು. ನೋಡ್ಬೇಕು ಅಂದ್ರೆ ಡೆಬಿಟ್ ಅಲ್ಲಿ ಟೋಟಲ್ ಮಾಡಿ 10 ಕ್ಯಾರೀಸ್, 8+5 13 ಒನ್ ಕ್ಯಾರೀಸ್, 18+1 ಕ್ಯಾರೀಸ್ 2,83,000 ಆಯ್ತು. ಇದು 6,900, ಇದು 900, 7+2 9 10 18 2 2,89,900. ಅಲ್ಲಿಗೆ ಈ ಟೋಟಲ್ ನ ಇಲ್ಲಿ ಹಾಕೊಡ್ತೀನಿ. 2,83,000 6,900 ಅಂಡ್ 2,89,900. ಈಗ ಕ್ಲೋಸಿಂಗ್ ಸ್ಟಾಕ್ ಮಾಡೋಣ. ಕ್ಲೋಸಿಂಗ್ 2,83,000 ಮೈನಸ್ 2,28,000 ಮಾಡಿದ್ರೆ ಎಷ್ಟ್ ಬರುತ್ತೆ? 8+5 13 3+5 8 55,000 ಆಯ್ತು. ಈಗ 6,900 3,450 ಹೋದ್ರೆ ಇನ್ನ 3,450 ರುಪೀಸ್ ಇರುತ್ತೆ. ಇದು 58,450 ರುಪೀಸ್ ಬರುತ್ತೆ. ಇವೆರಡು ಆಡ್ ಮಾಡಿದ್ರೆ ಇದೆ ಬರುತ್ತೆ. ಅಥವಾ 2,89,900 2,31,200 ಮೈನಸ್ 250 ಇಷ್ಟು ಮಾಡಿದ್ರೆ 58,450 ಬರುತ್ತೆ. ಅಲ್ಲಿಗೆ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಇನ್ಕ್ಲೂಡಿಂಗ್ ನಾರ್ಮಲ್ ಸ್ಟಾಕ್ ಅಬ್ನಾರ್ಮಲ್ ಸ್ಟಾಕ್ ಎರಡು ಗೋಡೌನ್ ಅಲ್ಲಿ ಎಷ್ಟಿತ್ತು? 58,450 ರುಪೀಸ್ ಇತ್ತು. ಕರೆಕ್ಟಾ? ಇಷ್ಟರಲ್ಲಿ ಎಷ್ಟು ಉಳ್ಕೊಂಡಿದೆ ಸ್ಟಾಕ್ ಸ್ಯಾಲ್ವೇಜ್ ಆಗಿರೋದು ಅಂದ್ರೆ 5,800 ರುಪೀಸ್ ಸ್ಯಾಲ್ವೇಜ್ ಇದೆ. ಸೊ ಹಾಗಾದ್ರೆ ಥರ್ಡ್ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಇನ್ಶೂರೆನ್ಸ್ ಕ್ಲೇಮ್, ಇನ್ಶೂರೆನ್ಸ್ ಕ್ಲೇಮ್ ಕ್ಲೋಸಿಂಗ್ ಸ್ಟಾಕ್ ವಾಸ್ 58,450 ಮೈನಸ್ ಸ್ಯಾಲ್ವೇಜ್ ಈಸ್ 5,800. ಸೊ ಅಲ್ಲಿಗೆ 52,650 ರುಪೀಸ್ ಏನ್ ಮಾಡಬಹುದು ನಾವು? ಇನ್ಶೂರೆನ್ಸ್ ಕಂಪನಿ ಜೊತೆಯಲ್ಲಿ ನಾವು ಇನ್ಶೂರೆನ್ಸ್ ಕ್ಲೇಮ್ ಮಾಡಬಹುದು. ಇನ್ಶೂರೆನ್ಸ್ ಕ್ಲೇಮ್ ಎಷ್ಟು? 52,650 ರುಪೀಸ್ ಅಷ್ಟು ಕ್ಲೇಮ್ ಮಾಡಬಹುದು. ಇಲ್ಲಿ ಎಲ್ಲೂ ಕ್ವಶನ್ ಅಲ್ಲಿ ಅಮೌಂಟ್ ಆಫ್ ಪಾಲಿಸಿ ಟೇಕನ್ ಕೊಟ್ಟಿಲ್ಲ, ಅದಕ್ಕೆ ಆವರೇಜ್ ಕ್ಲಾಸ್ ಏನೋ ಬರೋದಿಲ್ಲ. ಗೈಸ್, ಇದನ್ನೇ ನಾವು ಅಬ್ನಾರ್ಮಲ್ ಸ್ಟಾಕ್ ಅಂತ ಹೇಳ್ತೀವಿ. ಅಬ್ನಾರ್ಮಲ್ ಲಾಸ್ ಸ್ಟಾಕ್ ಬಂದಾಗ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀವಿ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಹೇಳ್ತೀನಿ ಇನ್ನೊಂದ್ಸರಿ. 31st March 2014 ಅಂದ್ರೆ ಹೋದ ವರ್ಷ ಸ್ಟಾಕ್ ನಮ್ಮ ಹತ್ರ 80,000 ಇತ್ತು. ಓಕೆನಾ?
ಈ 80,000 ಅಲ್ಲಿ ಎರಡು ತರ ಸ್ಟಾಕ್ ಇತ್ತು ಒಂದು ಓಲ್ಡ್ ಸ್ಟಾಕ್ ಇನ್ನೊಂದು ನ್ಯೂ ಸ್ಟಾಕ್ ಓಕೆನಾ ಆ ಓಲ್ಡ್ ಈ ಟೋಟಲ್ ಸ್ಟಾಕ್ ಅಲ್ಲಿ ನಾವು 2300 ರೂಪೀಸ್ ಅಷ್ಟು ಮೈನಸ್ ಮಾಡಿದ್ವಿ ಎಷ್ಟು 2300 ರೂಪೀಸ್ ಅಷ್ಟು ಮೈನಸ್ ಮಾಡಿದ್ವಿ ಕಾರಣ ಏನು ಅಂದ್ರೆ ಓಲ್ಡ್ ಸ್ಟಾಕ್ ನಾವು ಪರ್ಚೇಸ್ ಮಾಡಿದಾಗ 6900 ಗೆ ಮಾರಿದ್ವಿ ಏನು ಮಾಡಿದ್ವಿ ಪರ್ಚೇಸ್ ಮಾಡಿದ್ವಿ ಅದರ ಬೆಲೆ 31st ಮಾರ್ಚ್ 14 ಅಲ್ಲಿ 2300 ರೂಪೀಸ್ ಅಷ್ಟು ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂತ ಅನ್ಕೊಂಡು ನಾವು ಈ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಮೈನಸ್ ಮಾಡಿಬಿಟ್ಟಿದ್ವಿ ಇದು ಆಲ್ರೆಡಿ ಮಾಡಿಬಿಟ್ಟಿದೆ ಓಕೆನಾ ಮೈನಸ್ ಮಾಡಿಬಿಟ್ಟಿದ್ವಿ ನಾವು ನಮಗೆ ಏನು ಬೇಕಪ್ಪ ಅಂದ್ರೆ ಅದು ಓಲ್ಡ್ ಸ್ಟಾಕ್ ಆದರೂ ಆಗಿರಲಿ ನ್ಯೂ ಸ್ಟಾಕ್ ಆದರೂ ಆಗಿರಲಿ ಅದಕ್ಕೆ ಅಂತ ಒಂದಷ್ಟು ಬೆಲೆ ಇದೆ ಅಲ್ವಾ ಸೋ ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಓಲ್ಡ್ ನ್ಯೂ ಸ್ಟಾಕ್ ಎರಡೂ ನಮಗೆ ಬೇಕು ಅದಕ್ಕೆ ಇಲ್ಲಿ 2300 ರೂಪೀಸ್ ಅಷ್ಟು ಕ್ಲೋಸಿಂಗ್ ಸ್ಟಾಕ್ ಅನ್ನು ಮೈನಸ್ ಮಾಡಿದ್ದಾ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಆಡ್ ಮಾಡ್ತಾ ಇದ್ದೀನಿ ಅಲ್ಲಿಗೆ ಈ 82,300 ಅಲ್ಲಿ ಈ 82,300 ಈ ಕ್ಲೋಸಿಂಗ್ ಸ್ಟಾಕ್ ಏನಾಗುತ್ತೆ ಓಪನಿಂಗ್ ಆಗುತ್ತೆ ಈ 82,300 ಅಲ್ಲಿ ಓಲ್ಡ್ ಸ್ಟಾಕ್ 6,900 ರೂಪೀಸ್ ನ್ಯೂ ಸ್ಟಾಕ್ 75,400 ರೂಪೀಸ್ ಈ ಓಲ್ಡ್ ಸ್ಟಾಕ್ 6,900 ಒಂದು 3,450 ರೂಪೀಸ್ ಗೂಡ್ಸ್ ಅನ್ನ 250 ರೂಪೀಸ್ ಲಾಸ್ ಅಲ್ಲಿ ಮಾರಿದ್ವಿ 3,200 ಗೆ ಮಾರಿದ್ವಿ ಸೊ ಹಾಗಾದ್ರೆ 3,200 ಮಾರಿದ್ವಿ ಸೇಲ್ಸ್ ಈ ಡೇಟ್ ಇಂದ ಈ ಡೇಟ್ಗೆ ಟೋಟಲ್ ಇಷ್ಟ ಆಗಿದೆ ಈ ಟೋಟಲ್ ಸೇಲ್ಸ್ ಅಲ್ಲಿ ಅಬ್ನಾರ್ಮಲ್ ಸೇಲ್ಸ್ 3,200 ಮತ್ತೆ ನಾರ್ಮಲ್ ಸೇಲ್ ಆಫ್ ಗೂಡ್ಸ್ 2,28,000 250 ರೂಪೀಸ್ ಲಾಸ್ ಅಲ್ಲಿ ಮಾರಿದ್ವಿ ಅರ್ಥ ಆಗ್ತಿದ್ಯಾ ಮತ್ತೆ ಗ್ರಾಸ್ ಪ್ರಾಫಿಟ್ ಮಾಡಬೇಕಾದ್ರೆ ಪರ್ಸೆಂಟೇಜ್ ನಾವು ನಾರ್ಮಲ್ ಸ್ಟಾಕ್ ಮೇಲೆ ಯಾವಾಗ್ಲೂ ವ್ಯಾಲ್ಯೂ ಮಾಡ್ತೀವಿ ಹೊರತು ಟೋಟಲ್ ವ್ಯಾಲ್ಯೂ ಮೇಲೆ ಮಾಡೋಲ್ಲ ಕಾರಣ ಏನು ಅಂದ್ರೆ ಈ ಟೋಟಲ್ ಸೇಲ್ಸ್ ಅಲ್ಲಿ ಅಬ್ನಾರ್ಮಲ್ ಸ್ಟಾಕ್ ಅನ್ನ ನಾವು ಲಾಸ್ ಗೆ ಮಾರೋದ್ರಿಂದ ಆ ಸ್ಟಾಕ್ ನ ಲಾಸ್ ಗೆ ಮಾರಿದ್ರೆ ಪ್ರಾಫಿಟ್ ಎಲ್ಲಿಂದ ಬರುತ್ತೆ ಅದಕ್ಕೆ ಪ್ರಾಫಿಟ್ ಬರೋದು ನಾರ್ಮಲ್ ಸ್ಟಾಕ್ ಇಂದ ಮಾತ್ರ ಓಕೆನಾ ಸೊ ಇದು 2016 ಕ್ವೆಶ್ಚನ್ ಪೇಪರ್ ತುಂಬಾ 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 ಈಸಿಯಾಗಿ ಇದೆ ಅಂತ ಅನ್ಸುತ್ತೆ ಓಕೆನಾ ಬರ್ಕೊಳ್ಳಿ ನಿಮ್ಗೆ ನನ್ನ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಎಲ್ಲ ಕೂಡ ದಯವಿಟ್ಟು ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಶ್ರೀನಾಥ್ ಸರ್ ಇಲ್ಲಿ ನನ್ನ ಪಾಠ ಇಷ್ಟ ಆಗಿದ್ರೆ ಕಾಮೆಂಟ್ ಹಾಕಿ ಇನ್ನು ಯಾವ್ದಾದ್ರು ಟಾಪಿಕ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ತಿಳಿಸಿ ಓಕೆನಾ